ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನುಗ್ಗೆಕಾಯಿ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ನೀರು ಇಟ್ಕೊಂಡಿದ್ದೀನಿ. ಮತ್ತು ನಾನು ನುಗ್ಗೆಕಾಯಿಯನ್ನು ಇಲ್ಲಿ ಮೇಲ್ಗಡೆ ಸಿಪ್ಪೆ ತೆಗೆದು ಆ ಸಿಪ್ಪೆನ ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ಇವಾಗ ಇದನ್ನ ಸ್ವಲ್ಪ ನೀರು ಬಿಸಿಯಾಗಿದೆ, ಈಗ ಹಾಕ್ತಾ ಇದ್ದೀನಿ ನುಗ್ಗೆಕಾಯಿಯನ್ನು. ಇದು ಬಂದು ಒಂದು 2-3 ನಿಮಿಷ ಬೆಂದರೆ ಸಾಕು. ನಮಗೆ ನುಗ್ಗೆಕಾಯಿ ಬೇಯಬೇಕಾದ್ರೆ ಕಲ್ಲರ್ ಚೇಂಜ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ನಮಗೆ ನುಗ್ಗೆಕಾಯಿ ಬೆಂದಿದೆ ಅಂತ. ಮತ್ತು ಇದನ್ನು ಪೂರ್ತಿ ಬೇಯಿಸ್ಕೋಬಾರ್ದು, 1.25% ಬೇಯಿಸ್ಕೊಂಡ್ರೆ ಸಾಕು. ಮತ್ತು ಅದರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ನಾನು ಇಲ್ಲಿ ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ತೀನಿ. 1-2-3 ನಿಮಿಷ ಬೇಯಿಸ್ಕೊಳ್ತೀನಿ. ನೀವು ನೋಡ್ಬೋದು ನುಗ್ಗೆಕಾಯಿ ಬೇಯ್ತಾ ಬೇಯ್ತಾನೆ ಕಲ್ಲರ್ ಚೇಂಜ್ ಆಗ್ತಾ ಇದೆ. ಮತ್ತು ಇವಾಗ ಅಂದರೆ ನುಗ್ಗೆಕಾಯಿ ಬೇಯಬೇಕಾದ್ರೇ ನಾವು ಉಪ್ಪು ಹಾಕೋದ್ರಿಂದ ಉಪ್ಪು ಕೂಡ ಅದಕ್ಕೆ ಸೇರಿಕೊಳ್ಳುತ್ತೆ ನುಗ್ಗೆಕಾಯಿ ಜೊತೆಗೆ. ನೀವು ನೋಡ್ಬೋದು ಇಲ್ಲಿ ಕಲ್ಲರ್ ಕೂಡ ಚೇಂಜ್ ಆಗಿದೆ, ನುಗ್ಗೆಕಾಯಿ ಕೂಡ ಬೆಂದಿದೆ. ಇವಾಗ ನಾನು ಇಲ್ಲಿ ಸ್ಟೌ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಸಾಕು, ಬೆಂದಿರುತ್ತೆ ನುಗ್ಗೆಕಾಯಿ. ಇವಾಗ ನಾನು ಇಲ್ಲಿ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಸೊ ನಾನು ಇಲ್ಲಿ ಕಡಾಯಿಗೆ ಎಣ್ಣೆನ ಹಾಕ್ಕೊಂಡಿದ್ದೆ. ಒಂದು 2-3 ಸ್ಪೂನ್ ಅಷ್ಟು ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೆ. ಇವಾಗ ಮತ್ತೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹಾಕಿದರೆ ಸಾಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನಾನಿಲ್ಲಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಸ್ವಲ್ಪ ಗೋಲ್ಡನ್ ಫ್ರೈ ಬರಬೇಕು, ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ, ನೀವು ನೋಡ್ಬೋದು. ಇದು ಅಂದರೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಇದ್ರ ಜೊತೆಗೆ ನಾನಿಲ್ಲಿ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ 1-2 ಟೊಮೊಟೊ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತಂದರೆ ನಾವಿಲ್ಲಿ ಟೊಮೊಟೊ ಜಾಸ್ತಿ ಹಾಕ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ತಿದ್ದೀನಿ. ಅಂದರೆ ಫಸ್ಟ್ ನುಗ್ಗೆಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಇವಾಗ ಸ್ವಲ್ಪ ಉಪ್ಪು ಅಂದರೆ ಟೊಮೊಟೊ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅಂದರೆ ನಾವು ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ. ನೋಡಿ, ಇವಾಗ ಟೊಮೊಟೊ ಕೂಡ ಸ್ವಲ್ಪ ಬೆಂದಿದೆ. ಈಗ ನಾನಿಲ್ಲಿ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಅರಿಶಿನ ಪುಡಿ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಟೊಮೊಟೊ ಕೂಡ ಫುಲ್ಲು ಬೆಂದಿದೆ, ಹಾಗೆ ಮುಚ್ಚಳನ ಮುಚ್ಚುತ್ತೀನಿ. 1 ನಿಮಿಷ ಅಷ್ಟು ಮುಚ್ಚಳನ ಮುಚ್ಚುತ್ತೀನಿ. ಅಂದರೆ ಟೊಮೊಟೊ ಎಲ್ಲ ಬೆಂದಾದಮೇಲೆ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿದೆ, ಅವಾಗ ನಾವು ಅಂದರೆ ಟೊಮೊಟೊ ಬೆಂದಿದೆ. ಈಗ ನಾನಿಲ್ಲಿ 1 ಸ್ಪೂನ್ ಅಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈಗ ಇದ್ರ ಜೊತೆಗೆ ಸ್ವಲ್ಪ ನಾನು ಇಲ್ಲಿ ಗರಂ ಮಸಾಲೆ ಹಾಕ್ತಿದ್ದೀನಿ. ಗರಂ ಮಸಾಲೆ ಇಲ್ಲ ಅಂದರೆ ನೀವು ಏನು ಅಂದರೆ ಕಾಳುಮೆಣಸಿನ ಪುಡಿ, ಹಾಗೆ ಚಕ್ಕೆ ಲವಂಗದ ಪುಡಿ ಈ ಥರ ಪುಡಿಗಳನ್ನ ಹಾಕ್ಬೋದು. ಇದ್ದರೆ ನೀವು ಗರಂ ಮಸಾಲೆ ಹಾಕ್ಬೋದು. ಈಗ ಸ್ವಲ್ಪ ಇಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಸ್ವೀಟ್ ಬರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ.
ಇವಾಗೆಲ್ಲ ಅಂದರೆ ಏನು ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಮಸಾಲೆ ಎಲ್ಲ ಈಗ ಆಗಿದೆ. ಈಗ ನಾನು ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ನಲ್ವಾ, ನುಗ್ಗೆಕಾಯಿ ಹಾಕ್ತಿದ್ದೀನಿ ಮತ್ತು ಅದರ ಜೊತೆಗೆ ಸ್ವಲ್ಪ ಇಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ, ಅಂದರೆ ಸ್ವಲ್ಪ ನೀರು ಸೇರಿಸ್ತಾಯಿದ್ದೀನಿ, ಜಾಸ್ತಿ ನೀರನ್ನು ಸೇರಿಸ್ತಾ ಇಲ್ಲ. ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ, ಚೆನ್ನಾಗಿ ನಾನು ಎಲ್ಲೂ ಫ್ರೈ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತಿನ್ಬೋದು, ಹಾಗೆ ಅನ್ನದ ಜೊತೆಗೂ ಕೂಡ ತಿನ್ಬೋದು. ಈಗ ನಾನು ಏನು ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ನೀರನ್ನು ಕೂಡ ಸ್ವಲ್ಪ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ತೆಳು ಗ್ರೇವಿ ಸ್ವಲ್ಪ ತೆಳು ಬೇಕು ಇಲ್ಲ ಅಂತಂದರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು. ಮತ್ತು ನಾನು ಲಾಸ್ಟಲ್ಲಿ ಅಂದರೆ ಎಲ್ಲ ನುಗ್ಗೆಕಾಯಿ ಅಂದರೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಇಲ್ಲಿ ಆ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ, ಹಾಗೆ ಸ್ವಲ್ಪ ಗ್ರೇವಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಾವು ಶೇಂಗಾ ಪುಡಿ ಹಾಕಿ ಮತ್ತು ತುಂಬ ಹೊತ್ತು ನಾವು ಬೇಯಿಸ್ಬಾರ್ದು, ಅಂದರೆ ಇದು ಶೇಂಗಾ ಪುಡಿ ಹಾಕಿರೋದ್ರಿಂದ ತಳ ಹತ್ತುತ್ತೆ. ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ, ಹಂಗೆ ಸ್ಮೆಲ್ಲು ಕೂಡ ಘಮ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಸಾಲದು ಅಂದರೆ ಗರಂ ಮಸಾಲ ಶೇಂಗಾ ಪುಡಿಯೆಲ್ಲ ಹಾಕಿರೋದು ಇವಾಗ ಆಗಿದೆ. ಇವಾಗ ಲಾಸ್ಟಲ್ಲಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನುಗ್ಗೆಕಾಯಿ ಫ್ರೈಯನ್ನು ಮಾಡ್ಬೋದು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಮತ್ತು ಇದ್ರ ಜೊತೆಗೆ ಬೇಕಂದರೆ ನೀವು ಗುರಾಳ್ ಪುಡಿ ಕೂಡ ಸೇರಿಸ್ಕೋಬೋದು, ಇಲ್ಲ ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.